फ्रेंड्स वेलकम बैक टू माय चैनल। फ्रेंड्स मनुष्य जीवन हालू महत्वपूर्णवाद आहार नम जीवन शुरुविनल्ले नम्म होट्टेगे सेरुव मोदल आहार हालू इदु नमगे जीवविरुव प्राणियिंद सिगुव अद्भुतवाद आहार याव आहार पदार्थगळु नमगे जीवंत इरुव प्राणियिंद सिगुत्तवो अवुगळल्लि केलवु रीतिय हार्मोन्स अमिनो आसिड्स एंजिम्स ಗಳು ಹೆಚ್ಚಿರುತ್ತವೆ ಹಾಗಾಗಿ ಇವುಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಪದಾರ್ಥಗಳ ಜೊತೆ ತಿನ್ನುವುದು ಬಹುಮುಖ್ಯ ಯಾಕೆಂದರೆ ನಾವು ತಿನ್ನುವ ಕೆಲವು ಆಹಾರ ಮತ್ತು ಹಾಲಿನ ಸೇವನೆಯಿಂದ ಕೆಮಿಕಲ್ ರಿಯಾಕ್ಷನ್ ಆಗುವ ಸಾಧ್ಯತೆಗಳು ಹೆಚ್ಚು ಹಾಲು ನಾವು ಸೇವಿಸುವ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಸಮಪ್ರಮಾಣದಲ್ಲಿ ಹೊಂದಿರುತ್ತೆ ಮನುಷ್ಯನ ದೇಹಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳನ್ನು ಕೇವಲ ಹಾಲು ಒಂದೇ ನೀಡಬಹುದು ಹೀಗಾಗಿ ಯಾರು ಪ್ರತಿದಿನ ಹಾಲು ಕುಡಿಯುವುದಿಲ್ಲವೋ ಅವರಲ್ಲಿ 40 ವರ್ಷದ ನಂತರ ಆರೋಗ್ಯದ ಹಲವು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಬೆಳೆಯುವ ಮಕ್ಕಳು ಕಡ್ಡಾಯವಾಗಿ ಹಾಲು ಕುಡಿಯಲೇಬೇಕು ಆದರೆ ಹಾಲು ಕುಡಿಯುವ ಮೊದಲು ಹಾಲು ಕುಡಿಯುವ ಸರಿಯಾದ ಸಮಯ ಮತ್ತು ವಿಧಾನವನ್ನು ನೀವು ತಿಳಿಯಲೇಬೇಕು ಇದು ನಿಮ್ಮ ದೇಹದಲ್ಲಿ ಆಗುವ ಏರುಪೇರುಗಳನ್ನು ತಪ್ಪಿಸುತ್ತೆ ಈ ಮಾಹಿತಿಯನ್ನು ತಿಳಿಯೋದಕ್ಕೂ ಮುಂಚೆ ನೀವು ಇದೇ ಮೊದಲ ಬಾರಿ ಈ ಚಾನೆಲ್ನ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಅದರ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು ಎಷ್ಟೋ ಜನಕ್ಕೆ ಹಾಲು ಕುಡಿದರೂ ಅದರಲ್ಲಿ ಇರುವ ಪೋಷಕಾಂಶಗಳು ಸರಿಯಾಗಿ ದೇಹಕ್ಕೆ ಸೇರುವುದಿಲ್ಲ ಇನ್ನು ಕೆಲವರಿಗೆ ಹಾಲು ಜೀರ್ಣವಾಗುವುದೇ ಇಲ್ಲ ಈ ರೀತಿಯ ಎಷ್ಟೊಂದು ಆಹಾರಗಳಿವೆ ಇವುಗಳನ್ನು ಹಾಲು ಕುಡಿದ ನಂತರ ಅಥವಾ ಹಾಲು ಕುಡಿಯುವ ಮುಂಚೆ ಸೇವಿಸಬಾರದು ಇದರಿಂದ ಆಗುವ ಕೆಮಿಕಲ್ ರಿಯಾಕ್ಷನ್ ನಮ್ಮ ದೇಹಕ್ಕೆ ತುಂಬ ಹಾನಿಕಾರಕ ಹೊಟ್ಟೆ ಜೀರ್ಣಕ್ರಿಯೆ ಕಿಡ್ನಿ ತ್ವಚೆಯ ಹಲವು ಸಮಸ್ಯೆಗಳು ಹಾಲನ್ನು ತಪ್ಪು ಕ್ರಮದಲ್ಲಿ ಕುಡಿಯುವುದರಿಂದಲೇ ಬರುತ್ತವೆ ಹಾಗಾಗಿಯೇ ಸರಿಯಾದ ಕ್ರಮದಲ್ಲಿ ನಾವು ಹಾಲು ಕುಡಿದರೆ ಕೇವಲ ಹಾಲು ಒಂದೇ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ನೀಡಿ ಮನುಷ್ಯನ ದೇಹಕ್ಕೆ ಶಕ್ತಿ ತುಂಬಿ ಹೆಚ್ಚು ಕಾಲ ಯಾವುದೇ ರೋಗಗಳಿಲ್ಲದೆ ಬದುಕಲು ಸಹಾಯ ಮಾಡುತ್ತೆ ಈ ವಿಡಿಯೋದಲ್ಲಿ ಹಾಲನ್ನು ಹೇಗೆ ಕುಡಿಯಬೇಕು ಯಾವ ಯಾವ ಪದಾರ್ಥಗಳ ಜೊತೆ ಸೇವಿಸಿದರೆ ಇದರ ಪೂರ್ತಿ ಲಾಭವನ್ನು ನಾವು ಪಡೆಯಬಹುದು ತಿಳಿಯೋಣ ಮೊದಲಿಗೆ ಹಾಲನ್ನು ಯಾವಾಗ ಕುಡಿಯಬಾರದು ನೋಡೋಣ ಊಟ ಮಾಡಿದ ನಂತರ ಹೌದು ಫ್ರೆಂಡ್ಸ್ ಒಂದು ಲೋಟ ಹಾಲು ಒಂದು ಹೊತ್ತಿನ ಊಟಕ್ಕೆ ಸಮ ನಾವು ಊಟ ಮಾಡಿ ಹಾಲು ಕುಡಿಯುವುದರಿಂದ ಹೊಟ್ಟೆ ಭಾರವಾಗುತ್ತೆ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ನೀವು ಹಾಲನ್ನು ಕುಡಿಯಬೇಕು ಅಂದರೆ ನೀವು ತಿನ್ನುವ ಆಹಾರವನ್ನು ಅರ್ಧ ಮಾಡಿ ಹಾಗೆ ಅರ್ಧ ಲೋಟ ಹಾಲು ಕುಡಿಯಿರಿ ಉದಾಹರಣೆಗೆ 3 ರೊಟ್ಟಿಯ ಬದಲು 1 ಅರ್ಧ ರೊಟ್ಟಿ ತಿನ್ನಿ 1 ಲೋಟ ಹಾಲಿನ ಬದಲು ಅರ್ಧ ಲೋಟ ಹಾಲು ಕುಡಿಯಿರಿ ಇದರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ ನೀವು ಹೆಲ್ದಿಯಾಗೂ ಇರ್ತೀರ ಹಾಗೆಯೇ ಊಟ ಮಾಡಿ 2 ಗಂಟೆ ಆದ ನಂತರವೇ ಹಾಲನ್ನು ಕುಡಿಯಿರಿ ನಂತರ ಹುಳಿ ಪದಾರ್ಥ ಮತ್ತು ಮಸಾಲ ಪದಾರ್ಥ ಹೌದು ಫ್ರೆಂಡ್ಸ್ ಹಾಲು ಕುಡಿಯುವ ಮೊದಲು ಹುಳಿ ಮತ್ತು ಮಸಾಲ ಪದಾರ್ಥಗಳನ್ನು ಸೇವಿಸಬೇಡಿ ಇದರಿಂದ ಆಸಿಡಿಟಿ ಹುಳಿತೇಗು ಅಶಕ್ತಿ ಹೊಟ್ಟೆಯಿಂದ ಶಬ್ದ ಬರುವುದು ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು ಈರುಳ್ಳಿ ಮತ್ತು ಬದನೆಕಾಯಿ ಹೌದು ಫ್ರೆಂಡ್ಸ್ ಈರುಳ್ಳಿ ಮತ್ತು ಬದನೆಕಾಯಿ ತಿಂದ 2 ಗಂಟೆಯ ನಂತರವೇ ಹಾಲು ಸೇವಿಸಬೇಕು ಈರುಳ್ಳಿ ಅಥವಾ ಬದನೆಕಾಯಿಯನ್ನು ತಿಂದು ಹಾಲು ಕುಡಿಯುವುದರಿಂದ ಚರ್ಮದಲ್ಲಿ ಗುಳ್ಳೆಗಳು ಚರ್ಮದ ತುರಿಕೆ ಅಲರ್ಜಿ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಇನ್ನು ಮೀನು ಅಥವಾ ಮಾಂಸ ತಿಂದು ಹಾಲು ಕುಡಿಯುವುದರಿಂದ ಚರ್ಮ ಬಿಳಿಚಿಕೊಂಡಂತೆ ಕಾಣುತ್ತದೆ ಕೇವಲ ಹಾಲಿನಲ್ಲೇ ಅಧಿಕವಾದ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಇರುತ್ತದೆ ಇನ್ನು ಮಾಂಸದಲ್ಲಿ ಕೂಡ ಪ್ರೋಟೀನ್ ಹೆಚ್ಚಾಗಿರುವ ಕಾರಣ
ಮಾಂಸದ ಸೇವನೆಯ ನಂತರ ಹಾಲಿನ ಸೇವನೆ ಉತ್ತಮವಾದದ್ದಲ್ಲ. ನಂತರ ಮೊಸರಿನ ಜೊತೆ, ಹಾಲು ಮೊಸರಿನ ಜೊತೆ ಸೇರಿ ಅದು ಕೂಡ ಮೊಸರಾಗಿ ಬದಲಾಗುತ್ತದೆ. ಇವೆರಡನ್ನು ಒಟ್ಟಿಗೆ ಸೇವಿಸುವುದರಿಂದ ಹೊಟ್ಟೆಯಲ್ಲಿ ಗಡಬಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಿದ್ರೆ ಹಾಲನ್ನು ಹೇಗೆ ಮತ್ತು ಯಾವಾಗ ಕುಡಿಬೇಕು? ಆಯುರ್ವೇದದ ಪ್ರಕಾರ ಹಾಲನ್ನು ರಾತ್ರಿ ಮಲಗುವ ಮುಂಚೆ ಕುಡಿಬೇಕು. ಇದರಿಂದ ನಮ್ಮ ಮನಸ್ಸು ಮತ್ತು ಬುದ್ಧಿ ಶಾಂತವಾಗಿ ಸುಖವಾದ ನಿದ್ದೆ ಬರುತ್ತೆ, ಹಾಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ. ರಾತ್ರಿ ಮಿತವಾಗಿ ಊಟ ಮಾಡಿ 2 ಗಂಟೆಯ ನಂತರ ಹಾಲು ಕುಡಿಯುವುದು ನಮ್ಮ ಆರೋಗ್ಯಕ್ಕೆ ಉತ್ತಮ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.